ಗೌರ್ಮೆಂಟ್ ಜಾಬ್ಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಇಲ್ಲಿ ಕಾಣ್ತಿರ್ತಕ್ಕಂಥ ನೋಟಿಫಿಕೇಷನ್ ಬೆಲ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಆಲ್ ನೋಟಿಫಿಕೇಷನ್ಸ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳೋದ್ರಿಂದ ನಾವು ಹಾಕುವಂಥ ಎಲ್ಲ ರೀತಿಯಾದಂಥ ಜಾಬ್ ವೀಡಿಯೋಸ್ಗಳನ್ನು ನೀವು ಪಡೆಯಬಹುದು. ಇನ್ನು ಬಿ ಇ ಎಲ್ ಅಂತಂದರೆ ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ನಲ್ಲಿ ಖಾಲಿ ಇರತಕ್ಕಂಥ ಪ್ರೊಜೆಕ್ಟ್ ಇಂಜಿನಿಯರ್ ಒನ್ ಒಂದು ಹುದ್ದೆಗಳಿಗೆ ನೇಮಕಾತಿ ನಡೀತಾ ಇದೆ. ಇದಕ್ಕೆ ಖಾಲಿ ಇರತಕ್ಕಂಥ ಹುದ್ದೆಗಳು ಸಂಖ್ಯೆ 21. ಎಜುಕೇಷನ್ ಕ್ವಾಲಿಫಿಕೇಶನ್ಸ್ ಬಿ ಇ ಬಿ ಟೆಕ್ ಅಥವಾ ಬಿ ಎಸ್ ಸಿ ಆಗಿರಬೇಕು. ಆಫಿಷಿಯಲ್ ವೆಬ್ಸೈಟ್ ಬಿ ಇ ಎಲ್ ಇಂಡಿಯಾ .in ಗೆ ಹೋಗ್ಬಿಟ್ಟು ನೀವು ಚೆಕ್ ಮಾಡ್ಬೋದು. ಹಾಗೆ ಅಪ್ಲಿಕೇಶನ್ ಮೋಡ್ ಬಂದ್ಬಿಟ್ಟು ಇದೊಂದು ಆಫ್ಲೈನ್ ಮೋಡ್ ಆಗಿದೆ. ಇಲ್ಲಿ ಪೋಸ್ಟ್ಗಳನ್ನ ಇನ್ನಷ್ಟು ವಿವರವಾಗಿ ನೋಡೋದಾದ್ರೆ ಇ ಸಿ ಇ ಅವರಿಗೆ 8 ಪೋಸ್ಟ್ಗಳಿದೆ, ಪ್ರೊಜೆಕ್ಟ್ ಇಂಜಿನಿಯರ್ ಅಂತ ಕಂಪ್ಯೂಟರ್ ಸೈನ್ಸ್ ಅವರಿಗೆ 13 ಪೋಸ್ಟ್ಗಳಿದ್ದಾವೆ. ಇನ್ನು ಪೇ ಸ್ಕೇಲ್ ಬಂದ್ಬಿಟ್ಟು 35,000 ಪ್ರತಿ ತಿಂಗಳಿಗೆ, ಹಾಗೆ ಒಂದು 10,000 ರೂಪಾಯಿ ನಿಮಗೆ ಕನ್ಸಲ್ಟೇಟ್ ಅಮೌಂಟ್ ಅಂತ ಇಲ್ಲಿ ಕೊಡ್ತಾರೆ. ಮತ್ತು ಕ್ವಾಲಿಫಿಕೇಷನ್ ಬಂದ್ಬಿಟ್ಟು ಪ್ರೊಜೆಕ್ಟ್ ಇಂಜಿನಿಯರ್ ಒನ್ ಅವರಿಗೆ ಫುಲ್ ಟೈಮ್ ಬಿ ಎ ಬಿ ಟೆಕ್ ಅಥವಾ ಬಿ ಎಸ್ ಸಿ ಇಂಜಿನಿಯರಿಂಗ್ ಆಗಿರಬೇಕು, ಯಾವುದಂದ್ರೆ ಇ ಐ ಸಿ ಟಿ ಇ ಅಪ್ರೂವ್ಡ್ ಕಾಲೇಜ್ ಅಥವಾ ಇನ್ಸ್ಟಿಟ್ಯೂಟ್ ಮೂಲಕ. ಇನ್ನು ಏಜ್ ಲಿಮಿಟ್ ಈ ರೀತಿಯಾಗಿದೆ. ಅಪ್ಪರ್ ಏಜ್ ಲಿಮಿಟ್ ಇಲ್ಲಿ 28 ಅಂತ ಕೊಟ್ಟಿದ್ದಾರೆ. ಆ್ಯಸ್ ಆನ್ 31 ಜುಲೈ 2020 ಇದಕ್ಕೆ ಕ್ಯಾಲ್ಕುಲೇಟ್ ಮಾಡಿದ್ರೆ ನಿಮ್ಮ ಏಜ್ 28 ಅಥವಾ 28ಕ್ಕಿಂತ ಕಡಿಮೆ ಇರಬೇಕು. ಇನ್ನು ಏಜ್ ರಿಲ್ಯಾಕ್ಸೇಷನ್ ಅನ್ನು ಇಲ್ಲಿ ಒದಗಿಸಿದ್ದಾರೆ. ಒ ಬಿ ಸಿದವರಿಗೆ 3 ವರ್ಷ, ಎಸ್ ಸಿ ಎಸ್ ಟಿ ಅವರಿಗೆ 5 ವರ್ಷ, ಇನ್ನು ಪಿ ಡಬ್ಲ್ಯೂ ಡಿ ಕ್ಯಾಂಡಿಡೇಟ್ ಅವರಿಗೆ 10 ವರ್ಷ. ನಿಮ್ಮ ಸೆಲೆಕ್ಷನ್ ಪ್ರೊಸೆಸ್ ಬಂದ್ಬಿಟ್ಟು ಎಕ್ಸಾಮ್ ಅಥವಾ ಇಂಟರ್ವ್ಯೂ ಮೂಲಕ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಲಾಗುತ್ತೆ. ಇನ್ನು ಅಪ್ಲಿಕೇಶನ್ ಫೀ ಬಂದ್ಬಿಟ್ಟು ಜನರಲ್ಲು ಒ ಬಿ ಸಿ ಅವರಿಗೆ 500 ರೂಪಾಯಿ, ಎಸ್ ಸಿ ಎಸ್ ಟಿ ಪಿ ಡಬ್ಲ್ಯೂ ಡಬ್ಲ್ಯೂ ಎಸ್ ಅವರಿಗೆ ಎಕ್ಸೆಂಪ್ಟೆಡ್ ಅಂತಂದರೆ ಯಾವುದೇ ಫೀ ಇರೋದಿಲ್ಲ. ಪೇಮೆಂಟ್ ಮೆಥಡ್ ಬಂದ್ಬಿಟ್ಟು ಆನ್ಲೈನ್ SBI.com ಗೆ ಹೋಗ್ಬಿಟ್ಟು ಅಲ್ಲಿ ಸ್ಟೇಟ್ ಬ್ಯಾಂಕ್ ಕಲೆಕ್ಟ್ ಅಂತ ಇರುತ್ತೆ, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಆಮೇಲೆ ಎಕ್ಸೆಪ್ಟ್ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸು, ಅದಾದಮೇಲೆ ಸೆಲೆಕ್ಟ್ ಸ್ಟೇಟ್ ಆಫ್ ಕಾರ್ಪೊರೇಷನ್ ಆರ್ ಇನ್ಸ್ಟಿಟ್ಯೂಷನ್ ಆಲ್ ಇಂಡಿಯಾ ಅಂತ ಹೇಳ್ಬಿಟ್ಟು, ಮತ್ತು ಟೈಪ್ ಆಫ್ ಕಾರ್ಪೊರೇಷನ್ ಆರ್ ಇನ್ಸ್ಟಿಟ್ಯೂಟ್ ಇದರಲ್ಲಿ ಪಿ ಎಸ್ ಯು ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ ಆ್ಯಂಡ್ ಪ್ರೆಸ್ ಗೋ ಅನ್ನೋದನ್ನು ಇಲ್ಲಿ ಕ್ಲಿಕ್ ಮಾಡಬೇಕು. ಮತ್ತು ಸೆಲೆಕ್ಟ್ ಪಿ ಎಸ್ ಯು ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ ಅಂತ ಹೇಳ್ಬಿಟ್ಟು ಇಲ್ಲಿ ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ಆ್ಯಂಡ್ ಅದಾದಮೇಲೆ ತಾವು ಸಬ್ಮಿಟ್ ಬಟನ್ನ ಪ್ರೆಸ್ ಮಾಡಬೇಕಾಗುತ್ತೆ. ಅದಾದಮೇಲೆ ಪೇಮೆಂಟ್ ಗೇಟ್ ವೇ ಬರುತ್ತೆ, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಪ್ರೊಜೆಕ್ಟ್ ಇಂಜಿನಿಯರ್ ಒನ್ ಗಾಜಿಯಾಬಾದ್ ಯೂನಿಟ್ ಅಂತ ಇರುತ್ತೆ. ಮತ್ತು ಕಂಪ್ಲೀಟ್ ದ ಪೇಮೆಂಟ್ ಆಸ್ ಎಕ್ಸ್ಪ್ಲೈನ್ಡ್ ಅಬೋವ್, ಇದೆಲ್ಲ ಆದಮೇಲೆ ತಾವು ಇಲ್ಲಿ ಪೇಮೆಂಟನ್ನು ಕಂಪ್ಲೀಟ್ ಮಾಡ್ಬೋದು. ಮತ್ತು ಇದನ್ನು ತಾವು ಪ್ರಿಂಟೌಟ್ ತೊಗೊಂಡ್ಬಿಟ್ಟು ಈ ಪೇಮೆಂಟ್ ರಿಸಿಪ್ಟನ್ನು ಅಪ್ಲಿಕೇಶನ್ ಫಾರ್ಮ್ ಜೊತೆಗೆ ಅಟ್ಯಾಚ್ ಮಾಡಬೇಕಾಗುತ್ತೆ. ಇಲ್ಲಿ ನೋಡಿ ಯಾವ ರೀತಿಯಾಗಿ ಅಪ್ಲೈ ಮಾಡೋದಂದರೆ, ಇದೊಂದು ಆಫ್ಲೈನ್ ಆಗಿರೋದ್ರಿಂದ ತಾವು ಅಪ್ಲಿಕೇಶನ್ ಫಾರ್ಮನ್ನು ಒಂದು ವೆಬ್ಸೈಟ್ ಮೂಲಕ, ಈ ಒಂದು ವೆಬ್ಸೈಟ್ ಮೂಲಕ ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡ್ಕೊಂಡ್ಮೇಲೆ ಅದನ್ನು ಫಿಲ್ ಮಾಡಿ, ಏನೆಲ್ಲ ಇನ್ಫಾರ್ಮೇಷನ್ ಕೇಳಿದ್ದಾರೆ ಅಂತ. ಅದರ ಜೊತೆಗೆ ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್, ಏಜ್ ಅದೊಂದು ಏಜ್ ಪ್ರೂಫ್ ಅಂತ ಕೇಳ್ತಾರೆ, ಅದನ್ನು ಅಟ್ಯಾಚ್ ಮಾಡಿ. ಮತ್ತು ಗ್ರ್ಯಾಜುಯೇಷನ್ ಮಾರ್ಕ್ಸ್ ಕಾರ್ಡು, ಫೈನಲ್ ಡಿಗ್ರಿ ಸರ್ಟಿಫಿಕೇಟು, ಇದೆಲ್ಲ ಒಂದು ಬಿ ಇ ಬಿ ಟೆಕ್ ಬಿ ಎಸ್ ಸಿದು ಎಲ್ಲ ಅಪ್ಲೈ ಮಾಡಿ ನಾವು ತಾವು ಫೋಟೋ ಕಾಪಿನ ಅಲ್ಲಿ ಅಟ್ಯಾಚ್ ಮಾಡೋಕ್ಕಾಗುತ್ತೆ. ಮತ್ತು ಎಕ್ಸ್ಪೀರಿಯೆನ್ಸ್ ಇದ್ದರೆ ರಿಲೆವೆಂಟ್ ಎಕ್ಸ್ಪೀರಿಯೆನ್ಸ್ ಸರ್ಟಿಫಿಕೇಟ್ ಹೇಳ್ತಾರೆ. ಹಾಗೆ ತಾವೇನಾದರೂ ಜಾತಿ ಆಧಾರದ ಮೇಲೆ ಇದನ್ನು ಅಪ್ಲೈ ಮಾಡ್ತಾಯಿದ್ರಿ, ಏಜ್ ರಿಲ್ಯಾಕ್ಸೇಷನ್ ಅದೆಲ್ಲ ಬೇಕಂದರೆ ಒ ಬಿ ಸಿ ಎಸ್ ಸಿ ಎಸ್ ಟಿ ಡಬ್ಲ್ಯೂ ಎಸ್ ಪಿ ಡಬ್ಲ್ಯೂ ಡಿ ಅವರು ತಮ್ಮ ಕ್ಯಾಟಗರಿ ಸರ್ಟಿಫಿಕೇಟನ್ನು ಇಲ್ಲಿ ಅಪ್ಲೈ ಮಾಡೋಕ್ಕಾಗುತ್ತೆ. ಹಾಗೆ ಇವಾಗೇನು ನಾವು ಫೀ ಪೇ ಮಾಡಿರ್ತೀವಲ್ಲ ಅದರದೊಂದು ಪೇಮೆಂಟ್ ರಿಸಿಪ್ಟನ್ನು ತಾವು ಅಟ್ಯಾಚ್ ಮಾಡೋಕ್ಕಾಗುತ್ತೆ. ಇಷ್ಟೆಲ್ಲ ಅಟ್ಯಾಚ್ ಮಾಡಿದ್ಮೇಲೆ ನಾವು ಇಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಒಂದು ಏನು ಅಡ್ರೆಸ್ ಇದೆಯಲ್ಲ, ಇದಕ್ಕೆ ಕಳಿಸ್ಬೇಕಾಗುತ್ತೆ. ನೋಡಿ, ಡೆಪ್ಯೂಟಿ ಜನರಲ್ ಮ್ಯಾನೇಜರ್ ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್, ಸಹಿಬಾಬಾದ್ ಇಂಡಸ್ಟ್ರಿಯಲ್ ಏರಿಯಾ, ಗಾಜಿಯಾಬಾದ್, 201010. ಅದು ಯಾವಾಗಪ್ಪ ಅಂದರೆ 17 ಆಗಸ್ಟ್ 2020 ಮೊದಲಿಗೆ ಇದನ್ನು ತಾವು ಕಳಿಸ್ಬೇಕಾಗುತ್ತೆ. ಮತ್ತು ಕ್ಯಾಂಡಿಡೇಟ್ಸ್ ಹ್ಯಾವ್ ಟು ಸೆಂಡ್ ದ ಡೀಟೇಲ್ಸ್ ಇನ್ ಎಕ್ಸೆಲ್ ಶೀಟ್ ಆಲ್ಸೋ ಇನ್ ದ ಫಾಲೋವಿಂಗ್ ಫಾರ್ಮ್ಯಾಟ್ ಅಂತ ಇಲ್ಲಿ ಕೇಳಿದ್ದಾರೆ. ಓಕೆ, ಇದಕ್ಕೆ ತಾವು ಒಂದು ಇಮೇಲ್ ಮಾಡಬೇಕು. ದ ಸಬ್ಜೆಕ್ಟ್ ಆಫ್ ದಿ ಇಮೇಲ್ ಶುಡ್ ಬಿ, ನೋಡಿ, ಸಬ್ಜೆಕ್ಟ್ ಆಫ್ ದಿ ಇಮೇಲ್ ಶುಡ್ ಬಿ ಅಪ್ಲಿಕೇಶನ್ ಫಾರ್ ದ ಪೋಸ್ಟ್ ಆಫ್ ಪ್ರೊಜೆಕ್ಟ್ ಇಂಜಿನಿಯರ್ ಒನ್ ಅಂತ ಹೇಳ್ಬಿಟ್ಟು ಬರೀಬೇಕಾಗುತ್ತೆ. ಇನ್ನು ಇಂಪಾರ್ಟೆಂಟ್ ಡೇಟ್ಗಳು ಅವಾಗ ಹೇಳಿದಾಗ 27 ಜುಲೈ 2020 ಸ್ಟಾರ್ಟ್ ಆಗಿದೆ ಅಪ್ಲಿಕೇಶನ್ ಹಾಕೋದಕ್ಕೆ, 17 ಆಗಸ್ಟ್ 2020 ಕೊನೆಗೊಳ್ಳುತ್ತೆ. ಬನ್ನಿ, ನಿಜವಾದಂಥ ಒಂದು ಏನು ನೋಟಿಫಿಕೇಶನ್ ಅವ್ರು ರಿಲೀಸ್ ಮಾಡಿದಾರಲ್ಲ, ಆ ಒಂದು ನೋಟಿಫಿಕೇಶನನ್ನು ನಿಮಗೆ ನಾವು ಇಲ್ಲಿ ತೋರಿಸ್ತೇವೆ. ಇದಿಷ್ಟು ಬಂದ್ಬಿಟ್ಟು ಬಿ ಎಲ್ಲದ್ದು. ಬನ್ನಿ, ನೋಟಿಫಿಕೇಶನ್ ಓಪನ್ ಆಗ್ತಾ ಇದೆ. ಆ ಒಂದು ನೋಟಿಫಿಕೇಶನನ್ನು ನಿಮಗೆ ಇಲ್ಲಿದೆ ನೋಡಿ, ಈ ಒಂದು ನೋಟಿಫಿಕೇಶನ್ ಇದು. ಈ ಒಂದು ನೋಟಿಫಿಕೇಶನನ್ನು ಓದ್ಕೊಂಡ್ಬಿಟ್ಟು ಎಲಿಜಿಬಲ್ ಆಗಿದ್ದರೆ ಮತ್ತು ಯಾವ ರೀತಿಯಾದ ಒಂದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಎಲ್ಲ ಕೇಳಿದ್ದಾರೆ ಅಂತ ತಿಳ್ಕೊಂಬಿಟ್ಟು ಅರ್ಥ ಮಾಡಿಕೊಂಡು ತಮಗೆ ಎಲಿಜಿಬಿಲಿಟಿ ಕ್ರೈಟೀರಿಯಾ ಎಲ್ಲ ಮ್ಯಾಚ್ ಆಗ್ತಿದೆ, ತಾವು ಅಪ್ಲೈ ಮಾಡ್ಬೋದು. ಇಲ್ಲ ಅಂದರೆ ಬೇರೆಯವ್ರ ಜೊತೆಗೆ ಇದನ್ನು ಶೇರ್ ಮಾಡ್ಕೊಂಬಿಟ್ಟು ಅವರಿಗೂ ಒಂದು ಜಾಬ್ ಹುಡುಕಲು ತಾವು ಸಹಾಯ ಮಾಡ್ಬೋದಾಗಿದೆ. ಹಾಗೆ ನಾವು ಹಾಕ್ತಿರ್ತಕ್ಕಂಥ ಈ ಎಫರ್ಟು ಹಾಗೂ ವೀಡಿಯೋಸು ನಿಮಗೆ ಇಷ್ಟ ಆಗ್ತಿದ್ರೆ ಲೈಕ್ ಮಾಡಿ, ಬೇರೆಯವ್ರ ಜೊತೆಗೆ ಶೇರ್ ಮಾಡ್ಕೊಳ್ಳಿ. ಹಾಗೆ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಆ ಬೆಲ್ ಐಕನಲ್ಲಿ ಆಲ್ ನೋಟಿಫಿಕೇಷನ್ಸ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಯಾಕಂದರೆ ನೀವು ಯಾವುದೇ ಒಂದು ವೀಡಿಯೋನು ಮಿಸ್ ಮಾಡೋಕ್ಕೆ ಸಾಧ್ಯವೇ ಆಗೋದಿಲ್ಲ. ಥ್ಯಾಂಕ್ ಯು.